ಪಂಚುಗುರುಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿಯನ್ನುಯ್ಯ, ನಮ್ಮ ಬುದ್ಧಿವಂತಿಕೆ ನಮಗೇನು ಗೊತ್ತು? ಹೇಳಪ್ಪ, ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಪಕ್ಷಿಗಳನ್ನು ನೋಡಿ, ವಿಮಾನ ಜಲಚರಗಳನ್ನು ನೋಡಿ, ದೋಣಿ ಹಡಗು ನಿರ್ಮಿಸಿರುವ ಇದರಲ್ಲಿ ನಿಮ್ಮ ಸಂತಿಕೆ ಏನು? ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. ನಿಮಗೆ ತಿಳಿಯದೆ? ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದನ್ನು ನೆನಪಿಸಿಕೊ. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರು. ಸಹಜ ಸೌಂದರ್ಯ ನಮ್ಮದು, ತಿಳಿಯದೇ? ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತ ನಡಿಗೆ, ಕೋಗಿಲೆಯ ಧ್ವನಿಯಂತ ಧ್ವನಿ ಇರಬೇಕು ಎಂದೆಲ್ಲ ಹೇಳುವ ನೀನು ಸುಂದರವೋ ಅಥವಾ ನಾನು ಸುಂದರವೋ? ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಾಲುಷವನ್ನು ಹೊರಹಾಕುತ್ತವೆ. ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ. ಇದೇಕೆ ನಿಮಗೆ ತಿಳಿಯುತ್ತಿಲ್ಲ? ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ತಿಳಿಯುತ್ತದೆ ನಮ್ಮ ಬುದ್ಧಿವಂತಿಕೆ. ಗೀಚಕನ ಗೂಡು, ಜೇನು ಗೂಡು, ಗೆದ್ದಲು ಹುಳು ಕಟ್ಟುವ ಕುಟ್ಟಗಳ ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆ ಮುಂದೆ ಪ್ರಕೃತಿಯ ನಿಮ್ಮ ಸಾಧನೆ ಶೂನ್ಯ. ನಿಮಗಿದು ಹೇಗೆ ತಿಳಿಯಿತು? ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ದೇಶ ವಿದೇಶಗಳಿಗೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ಇದು ನಿನಗೆ ತಿಳಿಯದೆ? ಏ ಮಾನವ, ನೀನು ಏನೇ ಮಾಡಿದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶ ಉಂಬುವುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ನೀನು ಬದುಕುವ ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು, ಎಚ್ಚರಗೊಳ್ಳು. ನೀನು ಸಮಯ ಮೀರುವ ಮುನ್ನ ಎದ್ದೇಳು. ರಾಜು ಏಳು, ಶಾಲೆಗೆ ತಡವಾಗುತ್ತದೆ. ಅಮ್ಮ ಅಮ್ಮ, ನನಗೆ ಕನಸು ಬಿದ್ದಿತ್ತು. ಎಂತ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನನ್ನು ಮನ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ? ಹೌದಾ, ನಿಜವಾಗಿಯೂ ಇದು ಒಳ್ಳೆ ಕನಸೇ. ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದ್ದೆಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತದೆ. ಹೇಳು ಬೇಗ. ಧನ್ಯವಾದ.